ಸುಜ್ಜಿ ವಿಡಿಯೋ ಪಾಠದ ಉದ್ದೇಶಗಳು. ಸುಗ್ಗಿ ಮತ್ತು ಅದರ ಮಹತ್ವವನ್ನು ತಿಳಿಸುವುದು. ಸುಗ್ಗಿಯ ಆಚರಣೆಯ ಹಿನ್ನೆಲೆಯನ್ನು ವಿವರಿಸುವುದು. ನಾಡಿನ ವಿವಿಧ ಭಾಗಗಳಲ್ಲಿ ಆಚರಿಸುವ ಸುಗ್ಗಿಯ ಸಂಭ್ರಮವನ್ನು ಪರಿಚಯಿಸುವುದು. ನಾಡಿಗೆ ಅನ್ನದಾತನಾದ ರೈತನ ದಿನನಿತ್ಯದ ಕೃಷಿ ಚಟುವಟಿಕೆಗಳನ್ನು ಮನವರಿಕೆ ಮಾಡಿಸುವುದು. ಗ್ರಾಮೀಣ ಪರಿಸರವನ್ನು ಪರಿಚಯಿಸುವುದು. ನೀರು, ಬೆಂಕಿ, ಗಾಳಿ, ಭೂಮಿ, ಆಕಾಶ, ಈ ಪಂಚಭೂತಗಳಲ್ಲಿ ಭೂಮಿಯು ಸಕಲ ಜೀವಿಗಳಿಗೂ ಆಹಾರ ನೀಡುವ ಚೈತನ್ಯದಾಯಿನಿ. ಭೂಮಿಯನ್ನು ರೈತ ತಾಯಿ ಎಂದು ಪೂಜಿಸುತ್ತಾನೆ. ವರ್ಷವಿಡೀ ಬೆವರು ಸುರಿಸಿ ದುಡಿಯುವ ರೈತ ತಾನು ಬೆಳೆದ ಬೆಳೆಯನ್ನು ಮನೆಗೆ ತುಂಬಿಸಿಕೊಂಡ ನಂತರ ಉತ್ಸಾಹದಿಂದ ಆಚರಿಸುವ ಹಬ್ಬವೇ ಸುಗ್ಗಿ. ಸುಗ್ಗಿ ಎಂದರೆ ಸಮೃದ್ಧಿ ಎಂದರ್ಥ. ಈ ಸುಗ್ಗಿಯ ಸಂಭ್ರಮವನ್ನು ನಾಡಿನಾದ್ಯಂತ ರೈತರು ವೈವಿಧ್ಯವಾಗಿ ಆಚರಿಸಿ ಸಂಭ್ರಮಿಸುತ್ತಾರೆ. ಹಾಲಕ್ಕಿ ಒಕ್ಕಲಿಗರ ಈ ಸುಗ್ಗಿಯ ಕುಣಿತ ವೈಶಿಷ್ಟ್ಯಪೂರ್ಣವಾದದ್ದು. ಸುಗ್ಗಿ ಕಲಾವಿದರ ವೇಷಭೂಷಣಗಳು ವರ್ಣರಂಜಿತವಾಗಿರುತ್ತದೆ. ಸುಗ್ಗಿ ವೇಷಭೂಷಣಗಳನ್ನು ಧರಿಸಿದ ಕೋಲು ಮೇಳದ ಕಲಾವಿದರು ಕೈಗಳಲ್ಲಿ ಕೋಲುಗಳನ್ನು ಹಿಡಿದು ಹಿಮ್ಮೇಳದ ವಾದ್ಯದ ಗತ್ತಿಗನುಗುಣವಾಗಿ ಪದಗಾರರು ಹಾಡಿದ ಪದಗಳನ್ನು ಪುನರಾವರ್ತನೆಗೊಳಿಸುತ್ತಾ ಕೋಲಾಡಿಕೊಂಡು ಕುಣಿಯುತ್ತಾರೆ. ಹಿಮ್ಮೇಳದ ತಾಳ ಲಯ ಗತಿಗೆ ಅನುಗುಣವಾಗಿ ಹಲವು ಬಗೆಯ ಕೋಲಾಟಗಳು ರೂಪುಗೊಳ್ಳುತ್ತವೆ. ಸುಗ್ಗಿಯ ಕುಣಿತದಲ್ಲಿ ಕಲಾವಿದನೊಬ್ಬ ಕರಡಿ ವೇಷವನ್ನು ಹಾಕುವ ಸಂಪ್ರದಾಯವೂ ಇದೆ. ಕರಡಿ ವೇಷಧಾರಿ ಕೈಯಲ್ಲಿ ಖಡ್ಗ ಹಿಡಿದು ಕಲಾ ತಂಡದ ಮುಂದಿರುತ್ತಾನೆ. ಇವನು ತಂಡದ ರಕ್ಷಕ ಎಂಬ ನಂಬಿಕೆಯಿದೆ. ಸುಗ್ಗಿ ಕುಣಿತದಲ್ಲಿ ಗುಮ್ಮಟೆ ಮುಖ್ಯ ವಾದ್ಯವಾಗಿರುತ್ತದೆ. ಸುಮಾರು 30-32 inches ಉದ್ದವಾಗಿದ್ದು ಇದರ ಮುಖ್ಯ ಕಲಶ ಮಣ್ಣಿನಿಂದ ತಯಾರಾಗುತ್ತದೆ. ಎತ್ತರವಾದ ಹೂಜಿ ಆಕಾರ ಹೊಂದಿರುವ ಗುಮ್ಮಟೆಯ ಒಂದು ಬಾಯಿ ಅಗಲವಾಗಿದ್ದರೆ ಇನ್ನೊಂದು ಬಾಯಿ ಕಿರಿದಾಗಿರುತ್ತದೆ. ಅಗಲವಾದ ಬಾಯಿಗೆ ಚಾಪ ಎಂಬ ಪ್ರಾಣಿಯ ಚರ್ಮವನ್ನು ಹೊದಿಸಿ ಬಿಗಿದಿರುತ್ತಾರೆ. ಕಿರಿದಾದ ಬಾಯಿ ತೆರೆದೇ ಇರುತ್ತದೆ. ಇನ್ನು ಕೆಲವು ಭಾಗಗಳಲ್ಲಿ ರೈತರು ತಾವು ಬೆಳೆದ ಬೆಳೆಯನ್ನು ಒಕ್ಕಲು ಮಾಡಿದ ಕಣದಲ್ಲೇ ಧಾನ್ಯವನ್ನು ರಾಶಿ ಹಾಕಿ ಅದಕ್ಕೆ ಧನ್ಯತಾಭಾವದಿಂದ ಪೂಜಿಸಿ ಸಂಭ್ರಮಿಸುತ್ತಾರೆ. ಕೊಡಗಿನಲ್ಲಿ ಸಾಂಪ್ರದಾಯಿಕ ಉಡುಗೆ ತೊಟ್ಟು ದಟ್ಟಿ ರುಮಾಲು ಬಿಗಿದ ಕೊಡವರು ಆನಂದ ತುಂದಿಲರಾಗಿ ನರ್ತಿಸುತ್ತಾರೆ. ಕೊಡವರು ಮಾತನಾಡುವ ವಿಶಿಷ್ಟ ಭಾಷೆಯನ್ನೇ ಕೊಡವ ಎಂದು ಕರೆಯಲಾಗುತ್ತಿದೆ. ಕೊಡವರು ಸಾಂಪ್ರದಾಯಿಕ ಉಡುಪಿನಲ್ಲಿ ನರ್ತಿಸುವ ವೈಖರಿಯನ್ನು ನೋಡುವುದೇ ಒಂದು ಆನಂದ. ಇವರ ನೃತ್ಯಗಳಲ್ಲಿ ಬೊಳಕಾಟ, ಕಪ್ಪೆ ಆಟ, ಕೊಂಬಾಟ್, ಪೀಲಿಯಾಟ, ವಾಲಗತ್ತಾಟ, ಪುತ್ತರಿ ಕೋಲಾಟ, ಪರಿಯಕಳಿ, ತಟ್ಟೆ ಪರಿಯಕಳಿ, ಜೋಯಿ ಪಾಟ್, ಹೀಗೆ ಮುಂತಾದ ಮನರಂಜನಾ ನರ್ತನಗಳನ್ನು ನರ್ತಿಸುತ್ತಾ ಆನಂದಿಸುತ್ತಾರೆ ಈ ಕೊಡವರು. ಸಾಮಾನ್ಯವಾಗಿ ಈ ಸುಗ್ಗಿಯು ಸಂಕ್ರಾಂತಿ ಮತ್ತು ಹೋಳಿಯ ಸಂದರ್ಭಗಳಲ್ಲಿ ಆಚರಿಸುತ್ತಾರೆ. ಕೃಷಿಗೆ ಸಂಗಾತಿಯಾಗಿರುವ ಉಳುಮೆಯ ಎತ್ತುಗಳನ್ನು ಮನೆಯ ಸದಸ್ಯನೋ ಎಂಬಂತೆ ಪೋಷಿಸುವ ರೈತ ಸಂಕ್ರಾಂತಿ ಹಬ್ಬದಂದು ಎತ್ತುಗಳನ್ನು ಸಿಂಗರಿಸಿ ಕಿಚ್ಚು ಹಾಯಿಸಿ ಸಂತೋಷಪಡುತ್ತಾನೆ. ಸುಗ್ಗಿಯ ಕಾಲದಲ್ಲೇ ಊರ ದೇವತೆಯ ಹಬ್ಬಗಳನ್ನು ಆಚರಿಸುತ್ತಾರೆ. ಅಂತಹ ಸಂದರ್ಭಗಳಲ್ಲೆಲ್ಲ ರೈತರು ಬೆಳದಿಂಗಳ ರಾತ್ರಿಗಳಲ್ಲಿ ಸೊಂಟಕ್ಕೆ ದಟ್ಟಿ ಬಿಗಿದು ಯುವಕರು ಮುದುಕರು ಎನ್ನದೆ ಕೋಲಾಟದಲ್ಲಿ ಭಾಗಿಯಾಗುತ್ತಾರೆ.
ಮತ್ತೆ ಕೆಲವು ಕಡೆ ಹೆಣ್ಣು ಮಕ್ಕಳು ಮನೆಯ ಅಂಗಳದಲ್ಲಿ ಸಾಮೂಹಿಕವಾಗಿ ನೃತ್ಯ ಮಾಡಿ ಖುಷಿಪಟ್ಟರೆ, ಇನ್ನು ಕೆಲವು ಭಾಗಗಳಲ್ಲಿ ಡೊಳ್ಳು ಕುಣಿತದಿಂದ ಮನರಂಜನೆಯನ್ನು ಪಡೆಯುತ್ತಾರೆ. ಬಹು ದೊಡ್ಡದಾದ ಚರ್ಮವಾದ್ಯದ ಈ ಡೊಳ್ಳನ್ನು ಸೊಂಟಕ್ಕೆ ಕಟ್ಟಿಕೊಂಡು ತಾಳ ಮತ್ತು ಲಯಬದ್ಧವಾಗಿ ಹೊಡೆಯುತ್ತಾ ಕುಣಿದು ಕುಪ್ಪಳಿಸುವುದನ್ನು ನೋಡುವುದೇ ಒಂದು ಸಂಭ್ರಮ. ಕೆಲವು ಊರಿನ ಹಿರಿಯರು ಊರಿನ ಲಾವಣಿ ಹಾಡುಗಾರನ ಮೂಲಕ ಹಾಡುಗಳನ್ನು ಹಾಡಿಸಿ ಉಲ್ಲಾಸ ಪಡುತ್ತಾರೆ. ಲಾವಣಿ ಹಾಡುಗಳಲ್ಲಿ ದೇಶಪ್ರೇಮ, ತ್ಯಾಗ, ಬಲಿದಾನಗಳ ವ್ಯಕ್ತಿಯ ಆದರ್ಶಗಳನ್ನು ಹಾಡಿ ಹೊಗಳುವುದೇ ಈ ಲಾವಣಿಯ ಮುಖ್ಯ ವಸ್ತು. ಕೇವಲ ಹಾಡು ನರ್ತನಗಳಷ್ಟೇ ಅಲ್ಲದೆ ಚರ್ಮವಾದ್ಯಗಳನ್ನು ನುಡಿಸಿ ಆನಂದ ಪಡುತ್ತಾರೆ. ಹಗಲೆಲ್ಲ ದುಡಿದು ಕತ್ತಲಾಗುತ್ತಿದ್ದಂತೆಯೇ ಒಂದೆಡೆ ಸೇರುತ್ತಾರೆ. ನಗಾರಿ ವಾದ್ಯ, ತಮ್ಮಟೆ ವಾದ್ಯ, ಗುಮ್ಮಟೆ ವಾದ್ಯ, ಖಂಜರ ಮುಂತಾದ ವಾದ್ಯಗಳನ್ನು ಲಯಬದ್ಧವಾಗಿ ನುಡಿಸುತ್ತಾ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕುತ್ತಾರೆ. ಸುಗ್ಗಿಯ ಕಾಲದ ಊರ ಹಬ್ಬಗಳಲ್ಲಿ ನಾಟಕಗಳು ರೈತರಿಗೆ ಪ್ರಮುಖ ಮನರಂಜನೆಯಾಗಿವೆ. ರೈತನ ಮನೆ ಮನಗಳಿಗೆ ಸಂತಸ ತರುವ ಈ ಸುಗ್ಗಿಯ ಹಿಗ್ಗನ್ನು ವೈವಿಧ್ಯಮಯವಾಗಿ ಆಚರಿಸುತ್ತಾನೆ. ಶ್ರಮದ ನಂತರ ಪ್ರತಿಫಲ ಸಿಕ್ಕಾಗ ಆಗುವ ಸಂತೋಷಕ್ಕೆ ಬೆಲೆ ಕಟ್ಟಲಾದೀತೆ. ಇಷ್ಟೆಲ್ಲ ಸಂಭ್ರಮವನ್ನು ಆಚರಿಸುವ ರೈತನ ಈ ಸಂತೋಷದ ಹಿಂದೆ ಹಗಲು ರಾತ್ರಿ ಬೆವರು ಸುರಿಸಿ ದುಡಿದ ಶ್ರಮವಿದೆ. ಮುಂಗಾರು ಮಳೆ ಬಿದ್ದೊಡನೆ ಭೂಮಿ ಪೂಜೆ ಮಾಡಿ ಉಳುಮೆ ಪ್ರಾರಂಭಿಸುತ್ತಾನೆ. ಕಬ್ಬಿಣದ ಅಥವಾ ಮರದ ನೇಗಿಲಿನಿಂದ ಮುಂಜಾವಿಗೆ ಎದ್ದು ಹೊಲಗದ್ದೆಗಳಲ್ಲಿ ಉಳುಮೆಗೆ ತೊಡಗುತ್ತಾನೆ. ಭೂಮಿ ಹದವಾದೊಡನೆಯೇ ಕಾಳುಗಳನ್ನು ಹೊಲಗಳಲ್ಲಿ ಬಿತ್ತನೆ ಮಾಡುತ್ತಾನೆ. ಅಲ್ಲದೆ ಭತ್ತ ಬೆಳೆಯುವ ಗದ್ದೆಗಳಲ್ಲಿ ಪೈರನ್ನು ನಾಟಿ ಮಾಡಿ ಬಂದ ಬೆಳೆಯನ್ನು ರಕ್ಷಿಸುತ್ತಾನೆ. ಬೆಳೆ ಬಂದ ಮೇಲೆ ಮೊದಲು ಕೊಯ್ಲು ಮಾಡಲಾಗುತ್ತದೆ. ಆನಂತರ ಅದನ್ನು ಹೊರೆ ಕಟ್ಟಿ ಒಕ್ಕಲು ಮಾಡುವ ಸ್ಥಳವಾದ ಕಣಕ್ಕೆ ತರಲಾಗುತ್ತದೆ. ಒಕ್ಕಲು ಮಾಡುವ ಸ್ಥಳವನ್ನೇ ಕಣ ಎನ್ನುತ್ತೇವೆ. ಇದೇ ಕಣ. ಕಣದಲ್ಲಿ ಬೆಳೆಯನ್ನು ಬಡಿದೋ ಕಲ್ಲು ಗುಂಡು ಹೊಡೆದೋ ತೆನೆಯಿಂದ ಧಾನ್ಯವನ್ನು ಬೇರ್ಪಡಿಸುತ್ತಾನೆ. ನಂತರ ಅದನ್ನು ತೂರಿ ಧಾನ್ಯವನ್ನು ಶುದ್ಧಿಗೊಳಿಸುತ್ತಾನೆ. ರಾಶಿ ಪೂಜೆ ಮಾಡಿ ಮೂಟೆ ಕಟ್ಟಿ ಮನೆಗೆ ಬೇಕಾಗುವಷ್ಟು ಧಾನ್ಯವನ್ನು ಸಂಗ್ರಹಿಸಿಟ್ಟುಕೊಳ್ಳುತ್ತಾನೆ. ಉಳಿದ ಧಾನ್ಯವನ್ನು ದವಸವನ್ನು ಮಾರಿ ವರ್ಷದ ಖರ್ಚಿಗೆ ಹಣ ಗಳಿಸುತ್ತಾನೆ. ಹೀಗೆ ಧಾನ್ಯ ಮನೆ ಸೇರಿದಾಗ ಸಂಭ್ರಮ ಉತ್ಸಾಹಗಳಲ್ಲವೇ, ಆ ಸಂಭ್ರಮ ಉತ್ಸಾಹಗಳ ಸಮೃದ್ಧಿಯೇ ಸುಗ್ಗಿ. ಆಧುನಿಕ ಜೀವನದ ನಾಗರಿಕತೆ ಹೆಚ್ಚಾದಂತೆ ನಗರಗಳು ಅತಿವೇಗವಾಗಿ ತಲೆ ಎತ್ತುತ್ತಿವೆ. ಎಲ್ಲೆಲ್ಲೂ ವಾಹನಗಳ ದಟ್ಟಣೆ, ಹೊಗೆ, ಜನರಾಶಿ ಇವುಗಳಿಂದ ನಗರ ಜೀವನವೇ ಬೇಸತ್ತು ಹೋಗಿದೆ. ಶುದ್ಧ ನೀರು, ಶುದ್ಧ ಗಾಳಿ, ಶುದ್ಧ ಪರಿಸರದ ಬದುಕಿಗಾಗಿ ಜೀವ ಹಂಬಲಿಸುವಂತಾಗಿದೆ. ಮಾಲಿನ್ಯರಹಿತ ಸ್ವಚ್ಛ ಪರಿಸರದ ಗ್ರಾಮೀಣ ವಾತಾವರಣವನ್ನು ನಗರವಾಸಿಗಳು ಎಷ್ಟೆಂದು ಇಷ್ಟಪಡುತ್ತಾರೆ ಎಂಬುದನ್ನು ನೀವೇ ನೋಡಿ. ಏ, ಯಾವುದೋ ಲೆಟರ್ ಬಂತು. ಅಮ್ಮ, ತಾತಂದೆ ಇರಬೇಕು ನೋಡು. ಇರೋ ಸ್ವಲ್ಪ ಅಮ್ಮ, ನಿನಗೆ ಸುಮ್ಮನೆ ಕೇಳಮ್ಮ. ನನ್ನ ಪ್ರೀತಿಯ ರಂಗನಾಥನಿಗೆ ನಿನ್ನ ತಂದೆಯ ಆಶೀರ್ವಾದಗಳು. ನೀವೆಲ್ಲರೂ ಆರೋಗ್ಯವೆಂದು ನಂಬಿದ್ದೇವೆ. ಮುಂದಿನ ವಾರದಿಂದ ಮಕ್ಕಳಿಗೆ ರಜೆ ಬರುತ್ತಿದೆ. ನೀವು ಮತ್ತು ಮಕ್ಕಳು ತಪ್ಪದೇ ಊರಿಗೆ ಬರುವುದು. ಮುಂದಿನ ಶುಕ್ರವಾರ ಊರ ಹಬ್ಬವಿದೆ. ನಿನ್ನ ಅಕ್ಕಂದಿರು, ಅಣ್ಣಂದಿರು, ಮಕ್ಕಳೆಲ್ಲರೂ ರಜೆಗೆ ಊರಿಗೆ ಬರುತ್ತಿದ್ದಾರೆ. ನೀವು ಕೂಡ ಬರಬೇಕು. ಸೊಸೆಯ ಶಾರದಾಳಿಗೂ ಮಕ್ಕಳಿಗೂ ನನ್ನ ಆಶೀರ್ವಾದಗಳು. ಇಂತಿ ನಿಮ್ಮ ತಂದೆ ವೆಂಕಟಪ್ಪ. ಅಮ್ಮ, ಯಾವಾಗಮ್ಮ ಊರಿಗೆ ಹೋಗೋದು? ಹಬ್ಬ ಇರೋದು ಮುಂದಿನ ವಾರ ಅಲ್ವಾ. ಈಗ ತಾನೇ ಲೆಟ್ರ್ ಬಂದಿದೆ. ಅಪ್ಪ ಆಫೀಸಿಗೆ ಹೋಗಿದ್ದಾರೆ. ಅವ್ರು ಬಂದು ಏನು ಹೇಳ್ತಾರೋ ನೋಡೋಣ. ಅಪ್ಪನಿಗೆ ಹಳ್ಳಿ ಅಂದರೆ ತುಂಬ ಇಷ್ಟ ಅಲ್ವಾ ಅಮ್ಮ? ನಮ್ಮೆಲ್ಲರಿಗಿಂತ ಫಸ್ಟ್ ಅವರೇ ರೆಡಿ ಆಗ್ತಾರೆ. ಹೌದಾ ಅಮ್ಮ?
ಹಳ್ಳಿ ಅಂದ್ರೆ ಅಪ್ಪನಿಗೆ ಅಷ್ಟೊಂದು ಇಷ್ಟನಾ? ಹೌದಪ್ಪ, ಅಲ್ಲಿಯ ಸೊಗಸಾದ ವಾತಾವರಣ, ಹಸಿರು, ಹೊಲ, ಗದ್ದೆ, ದೇವಸ್ಥಾನ, ಸೊಗಸಾದ ತರಕಾರಿಗಳು, ಹಾಲು, ಮೊಸರು, ಇವೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನಿಮ್ಮ ಅಪ್ಪಂಗಷ್ಟೇ ಅಲ್ಲ, ನನಗೂ ತುಂಬಾನೇ ಇಷ್ಟ ಹಳ್ಳಿ ಅಂದರೆ. ಹಾಗಾದ್ರೆ ನಾವು ಹಳ್ಳಿಗೆ ಹೋಗೋದು ಗ್ಯಾರಂಟಿ ತಾನೆ? ಹೌದಪ್ಪ, ನಾವು ಹಳ್ಳಿಗೆ ಹೋಗಿ ಒಂದು ತಿಂಗಳು ಇದ್ಬಿಟ್ಟು ಬರೋಣ. ಅಲ್ಲಿ ನಿಮ್ಮ ಚಿಕ್ಕಪ್ಪ, ದೊಡ್ಡಪ್ಪ, ಅತ್ತೆ, ಮಾವ ಎಲ್ಲರೂ ಬರ್ತಾರೆ. ಮನೆ ತುಂಬದಾಗಿರುತ್ತೆ, ಎಲ್ಲರೂ ಒಟ್ಟಿಗಿದಾಗ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಅಮ್ಮ, ನೀನು ಹೇಳ್ತಿರೋದು ನೋಡಿದ್ರೆ ನನಗೆ ಇವಾಗಲೇ ಹಳ್ಳಿಗೆ ಹೋಗ್ಬೇಕು ಅನಿಸ್ತಾ ಇದೆ. ಅಯ್ಯೋ, ಮುಂದಿನ ವಾರ ನನಗೆ ಕ್ವಿಜ್ ಕಾಂಪಿಟೇಷನ್ ಇದೆ, ಏನು ಮಾಡೋದಮ್ಮ? ಅಲ್ಲಿವರೆಗೂ ನಿಮ್ಮ ಬಟ್ಟೆ ಬರೆಗಳನ್ನು ರೆಡಿ ಮಾಡ್ಕೊಳ್ಳಿ. ಅಪ್ಪ ಬಂದಮೇಲೆ ಯಾವಾಗ ಊರಿಗೆ ಹೋಗೋದು ಅಂತ ತೀರ್ಮಾನ ಮಾಡಿದ್ರಾಯ್ತು. ಸೂರ್ಯ ನೆತ್ತಿಗ್ ಬಂದ್ಬಿಟ್ಟ ಅವನು ಎದ್ದೇಳು, ಇವ್ ದೂರ ಬೇರೆ ಬೇಗ ಬೇಗ ಸ್ನಾನ ಮಾಡಿ ರೆಡಿ ಆದ್ರು. ಎದ್ದೇಳು ಎದ್ದೇಳು ರಾಜ, ಹುಟ್ಟಿ ಎದ್ದೇಳಮ್ಮ, ದಾಸಯ್ಯ ಕೂಡ ಬಂದ್ಬಿಟ್ಟ. ಎದ್ದೇಳಮ್ಮ ಎದ್ದೇಳು ಎದ್ದೇಳು ಎದ್ದೇಳು. ದಾಸಯ್ಯ ಅಂದ್ರೆ ಯಾರ್ ತಾತ? ನೀವು ಪೇಟೆನಲ್ಲಿ ಓದ್ದವ್ರಮ್ಮ, ದಾಸಯ್ಯ ಅನ್ನೋದು ನಿಮ್ಗೇನ್ ಗೊತ್ತಾಗ್ತೈತೆ? ನೋಡೋಗಿ ಹೋಗಿ. ಹೌದು ಕಣೆ, ಸಿಟಿಯಿಂದ ಡ್ರೆಸ್ ನಾನು ನೋಡೇ ಇಲ್ಲ. ಅಲ್ರಮ್ಮ, ಇವರೇ ದಾಸಯ್ಯ ಅಂತ, ತಿರುಪ್ತಿ ತಿಮ್ಮಪ್ಪನ ಭಕ್ತರು. ಏನ್ ಗೌಡ್ರೆ, ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬಂದ್ಬಿಟ್ಟವ್ರೆ, ಇನ್ನೇನು ನಿಮ್ಮನ್ನ ಮಾತಾಡ್ಸಂಗೆ ಎಲ್ಲ ಬಿಡಿ. ಊನಪ್ಪ, ಮಕ್ಕಳು ಮನೇಲಿದ್ರೆ ಸಂತೋಷ ತಾನೆ? ಊರಬ್ಬ ನಡೀತಾ ಐತೆ, ಇವ್ರಿಗೆ ಒಂದು ತಿಂಗಳು ರಜಾ ಐತೆ, ಹೆಂಗೋ ಒಂದು ತಿಂಗಳು ಆಡಿಕೊಂಡು ಹೋಗ್ತದೆ. ಅವರು ಮನೆ ಬಂದಾಗ ನಾವು ಧಾನ್ಯ ನೀಡ್ತೀವಿ, ಅವರಿಂದ ಆಶೀರ್ವಾದ ಪಡಿತೀವಿ. ಆಶೀರ್ವಾದ ಪಡೆದ್ರೆ ನಮಗೂ ಒಳ್ಳೇದಾಗುತ್ತೆ, ಮತ್ತೆ ಹಳ್ಳಿಗೂ ಒಳ್ಳೇದಾಗುತ್ತೆ ಅಂತ ನಂಬಿಕೆ. ದಾಸಯ್ಯ ಅಂದ್ರೆ ಅವ್ರ ಹೆಸರ ತಾತ? ದಾಸಯ್ಯ ಅಂತ ಅಂದ್ಬಿಟ್ಟು ಇವ್ರ ಹೆಸರಲ್ಲಮ್ಮ, ಇವರಿಗೆ ಬೇರೆ ಹೆಸರಿದೆ, ಹಳ್ಳಿನವರೆಲ್ಲ ದಾಸಯ್ಯ ಅಂತ ಕರೀತಾರೆ ಅಷ್ಟೇ. ಇಷ್ಟ ಬೇಗ ಎದ್ದು ಸ್ನಾನ ಮಾಡಿ ಡ್ರೆಸ್ ಮಾಡ್ಕೊಂಡು ಭಿಕ್ಷೆ ಬೇಡಕ್ ಬರ್ತಾರ ತಾತ? ಮತ್ತಿನ್ನೇನು, ನಿಮ್ಮಂಗೆ 8 ಗಂಟೆ ತನಕ ಮಲ್ಕೊಂತಾರಾ? ಹಳ್ಳಿಯಲ್ಲಿ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಎದ್ದು ಅವ್ರವ್ರ ಕೆಲ್ಸಕ್ಕೆ ಅವ್ರು ಹೊಟ್ಟೋಗ್ತಾರೆ. ಹಾಗೇನೆ ದಾಸಯ್ಯನು ಬಂದಿರೋದು, ಅದಕ್ಕೋಸ್ಕರನೇ ಹಳ್ಳಿ ಜನ ಆರೋಗ್ಯವಾಗಿರ್ತಾರೆ ನೋಡಿ. ದಾಸಯ್ಯ ಅಂಕಲ್, ಅದೆಂತದ ಹಾಡು ಹೇಳ್ತಿದ್ರಲ್ಲ, ಅದ್ ಹೇಳ್ತೀರಾ? ಅಯ್ಯೋ, ಹಾಡೇನು, ಕಥೆನೂ ಹೇಳ್ತೀನಿ. ನನಗೂ ನಿಮ್ಮಂತ ಮಕ್ಕಳಿಗೆ ಕತೆ ಹೇಳೋದು ಹಾಡು ಹೇಳೋದು ಅಂದರೆ ಬೋ ಇಷ್ಟ. ಮಕ್ಕಳೆಲ್ಲ ತಯಾರಾದ ಮೇಲೆ ನಮ್ಮ ಹಳ್ಳಿ ತೋಟ ಗದ್ದೆ ಎಲ್ಲ ತೋರಿಸ್ಕೊಂಡು ಬರಬೇಕಾದ್ರೆ ಸುಗ್ಗಿಯಲ್ವೇ ಕಣ ಭತ್ತದ ಮೆದೆ ತೋರಿಸ್ಕೊಂಡು ಬಾಪ. ಪೇಟೆ ಮಕ್ಕಳಿಗೆ ನಮ್ಮ ಹಳ್ಳಿ ಏನು ಅಂತಂದ್ಬಿಟ್ಟು ಸ್ವಲ್ಪ ತಿಳುವಳಿಕೆ ಬರಲಿ. ಬೇಗ ಬೇಗ ತಯಾರಾಗ್ರಪ್ಪ, ಪಕ್ಕದ ಬೀದಿಗೆ ಹೋಗ್ಬತ್ತೀನಿ. ನೋಡ್ರಪ್ಪ, ಅದೇ ಆಂಜನೇಯ ಸ್ವಾಮಿ ದೇವಸ್ಥಾನ, ಆ ಕಡೆ ಹೋದ್ರೆ ಮಸೀದಿ ಇದೆ, ಸ್ವಲ್ಪ ಮುಂದೆ ಹೋದ್ರೆ ಚರ್ಚ್ ಇದೆ. ಪರವಾಗಿಲ್ಲ ಅಂಕಲ್, ನಿಮ್ಮೂರಲ್ಲಿ ಜಾತಿ ಭೇದ ಇಲ್ಲ? ಜಾತಿ ಭೇದ ಯಾವುದಿಲ್ಲಪ್ಪ, ಎಲ್ಲ ಧರ್ಮದವರು ಒಂದೇ ಅಂತ ಭಾವನೆ ಇಟ್ಕೊಂಡು ಎಲ್ಲ ಧರ್ಮದವರು ಹಬ್ಬಗಳನ್ನು ಒಂದೇ ಚೆನ್ನಾಗಿ ಮಾಡ್ತವೆ. ಅದಲ್ದಲೆ ಒಗ್ಗಟ್ಟಿಗೆ ಈ ಊರು ಹೆಸರಾಗಿದೆ. ಇದೇ ತರ ಎಲ್ಲ ಊರಿನಲ್ಲೂ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂಕಲ್? ದೊಡ್ಡ ಬಾವಿ ಕಾಣ್ತಾ ಇದೆ. ಇದು ಬಾವಿ ಅಲ್ಲ, ಕೆರೆ. ಇದರಲ್ಲಿ ಮಕ್ಕಳೆಲ್ಲ ಈಜಾಡ್ತಾರೆ. ನಿಮ್ಗೆ ಯಾರಿಗಾದ್ರೂ ಈಜು ಬರುತ್ತಾ? ನಮ್ಮಲ್ಲಿ ಯಾರಿಗೂ ಈಜು ಬರಲ್ಲ, ಕಲ್ತ್ಕೋಬೇಕು. ನನಗಂತೂ ನೀರಂದ್ರೆ ತುಂಬಾ ಭಯ ಅಪ್ಪ. ನೀವಿನ್ನೂ ಒಂದು ತಿಂಗಳು ಇಲ್ಲಿ ಇರ್ತೀರಲ್ವಾ, ಮುನಿ ಅಣ್ಣ ಅಂತ ಅವನೇ ಅದು ನಮ್ಮೂರಲ್ಲಿ, ಅವನು ನಿಮ್ಗೆ ಈಜು ಕಲಿಸ್ಕೊಡ್ತಾನೆ. ನೀವು ಹೋಗೋದ್ರೊಳಗೆ ಕಲ್ತ್ಕೊಂಡು ಹೋದ್ರೆ ಆತು, ಬನ್ನಿ. ನನಗಂತೂ ತುಂಬಾ ಇಷ್ಟ, ನಾನಂತೂ ಕಲಿತೀನಪ್ಪ. ಕಲ್ಸ್ಕೊಂಡು ಬನ್ನಿ ಎಲ್ಲರೂ, ಬನ್ನಿ ಬನ್ನಿ ಮಕ್ಕಳೇ ಎಲ್ಲ ಬನ್ನಿ. ಇದು ರಾಗಿ ಮೆದೆ ಅಂತಾರೆ, ಇದು ಭತ್ತದ ಮೆದೆ ಅಂತಾರೆ, ಇದು ಬೇಸಿಗೆಯಲ್ಲಿ ದನಗಳಿಗೋಸ್ಕರ ಸಂಗ್ರಹಣೆ ಮಾಡಿಟ್ಟಿರ್ತಾರೆ. ಅಂಕಲ್, ಅಲ್ಲೇನೋ ಮಾಡ್ತಾ ಇದಾರೆ. ಹೌದು ಕಣೋ, ಅಲ್ಲಿ ಯಾರೋ ಎತ್ತರದಲ್ಲಿ ನಿಂತ್ಕೊಂಡು ಏನೋ ಚಲ್ತಾ ಇದಾರೆ. ಅಲ್ಲಿ ಎಷ್ಟೊಂದು ಜಾಗ ಕೂಡ ಇದೆ. ಏನ್ ಅಂಕಲ್ ಅದು? ಅದನ್ನ ಕಣ ಅಂತಾರಮ್ಮ, ಭತ್ತ, ರಾಗಿ, ಜೋಳ ಎಲ್ಲ ಒಕ್ಕಲು ಮಾಡ್ತಾ ಇದಾರೆ. ಬರೀ ಯಾಕಾಗ ಮಾಡ್ತಾರೆ?
ಅದ್ರ ಬಗ್ಗೆ ಹೊಕ್ಕಲು ಮಾಡೋದ್ರ ಬಗ್ಗೆ ನಿಮಗೆ ತಿಳಿಸ್ತೇನೆ ಬನ್ನಿ. ಮಕ್ಕಳೇ, ನಾವು ತಿನ್ನೋ ಧಾನ್ಯದ ಬಗ್ಗೆ ನಿಮಗೆ ಗೊತ್ತಾಯ್ತಾ? ಗದ್ದೆ ಹೊಲದಲ್ಲಿ ರೈತರು ಬೆಳೆಸ್ತಾರೆ ಅಂತ ನಮ್ಮ ಟೀಚರ್ ಹೇಳ್ತಾ ಇದ್ರು, ಇಷ್ಟೇ ನಮ್ಗೆ ಗೊತ್ತಿರೋದು. ಅದನ್ನ ಆಮೇಲೆ ಹೇಳ್ತೀನಿ. ಹೊಕ್ಕಲು ಮಾಡೋದು ನೋಡಿ, ಇದು ತೆನೆ ಅಂತ, ಅದು ಕಲ್ಲು. ಆ ಎತ್ತಿನಿಂದ ಎಲ್ಲ ತುಳಿಸ್ತಾ ತುಳಿಸ್ತಾ ಹೋದ್ರೆ ಕಾಳು ಬೇರ್ಪಡ್ತದೆ, ಆಮೇಲೆ ರಾಶಿ ಮಾಡ್ತಾರೆ. ಇದನ್ನೇ ಹೊಕ್ಕಲು ಅಂತ ಹೇಳ್ತಾರೆ ನೋಡಿ. ಓ ದಾಸಪ್ಪ, ಬಹಳ ಚೆನ್ನಾಗಿ ಆಡಾಡ್ತೀಯಪ್ಪ, ಅದೇ ಹಾಡನ್ನ ಮಕ್ಕಳಿಗೂ ಸ್ವಲ್ಪ ಹೇಳ್ಕೊಡು. ಓ ಅದ ಸುಗ್ಗಿ ಹಾಡು, ಅದನ್ನ ಧಾರಾಬಳವರಿಗೆ ಅನ್ನೋ ಕವಿಗಳು ಬಹಳ ಚಂದ ಬರ್ದಾರೆ. ನಿಂಗೂ ಗೊತ್ತೈತಿ, ಮಕ್ಕಳಿಗೂ ಗೊತ್ತೈತಿ. ಒಸಿ ನೀನು ಅನ್ನ ಹಾಡೋದೇನು? ನಾನು ಕುಣಿತೀನಿ, ಬಾ ಕುಣಿ. ಮತ್ತೆ ಕರಿ ಎಲ್ಲರನ್ನು. ಓ ಕಳ್ಳಣ್ಣ, ಬೋಳಣ್ಣ, ದಾಸ ಬರ್ರಯ್ಯ, ದಾಸಪ್ಪ ಹಾಡಾಡ್ಕೊಡ್ತಾನಂತೆ, ಕುಣಿರಿ ಮತ್ತೆ. ಬಂದಿತು ಹಿಗ್ಗನು ತಂದಿತು, ಸುಗ್ಗಿಯು ಬಂದಿತು ಹಿಗ್ಗನು ತಂದಿತು, ನಮ್ಮಯ ನಾಡಿನ ಜನಕ್ಕೆಲ್ಲ, ನಮ್ಮಯ ನಾಡಿನ ಜನಕ್ಕೆಲ್ಲ, ಸಗ್ಗದ ಸುಖವನ್ನು ನೀಡುತ್ತ ರೈತಗೆ, ಸಗ್ಗದ ಸುಖವನ್ನು ನೀಡುತ್ತ ರೈತಗೆ, ದುಡಿಯಲು ಹಚ್ಚಿತು ದಿನವೆಲ್ಲ. ಹೇ